ಅಲ್ಲ, ನಮ್ಮ ಮನೆಗೆ ಪಿ ಪಿ ಪಾಂಡು ಟೀಮು ಬಂದಿದೆ ಅಂತ ಅಂತ ಸ್ವಲ್ಪ ಮಾತಾಡ್ಕೊಂಡು ಹೋಗೋಣ ಅಂತ. ಅದು ಪಿ ಪಿ ಪಾಂಡು ಅಲ್ಲ, ಪಾಪ ಪಾಂಡು. ಪಾಪ ಪಾಂಡ, ಐ ಸಿ, ಥ್ಯಾಂಕ್ ಯು. ಓಕೆ ಓಕೆ ಓಕೆ, ನಮಸ್ತೆ. ಹಲೋ, ಓ ಪಾಚು ಶ್ರೀಮತಿ ಅವರೇ, ನಮಸ್ತೆ. ಏನಿಷ್ಟು ಸ್ವರ್ಗ ಹೋಗಿದ್ದೀರಾ? ಅದೇ, ನೀವು ಸೂರ್ಯ ಗುರು ತರ ಹೇರ್ ಕಟ್ ಮಾಡಿದೀರಾ, ಏನು ವಿಷಯ? ವೈ 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 ಗುಂಡಮವ, ಅವರು ಪಾಪ ಪಾಂಡು ಚಿದಾನಂದು ಶಾಲಿನಿ ಇಲ್ಲಿ ಕೂತಿರೋದು ಲೀಲಿ. ಓ ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸಾರಿ, ನಮ್ಮ ಅಳಿಯಂದಿರು ಒಮ್ಮೊಮ್ಮೆ ಮಿಸ್ಟೇಕ್ ಮಾಡ್ತಾರೆ, ಅದು ಜಾಸ್ತಿ ಆಯ್ತು. ನಾನೇನು ಮಿಸ್ಟೇಕ್ ಮಾಡಿದೆ? ಹ್ಞೂ, ಮತ್ತೆ ನಾನೇನು ಕುಡ್ದಿದ್ದೀನಿ? ಸರಿ, ನೀನಿನ್ನ ನಾರ್ಮಲ್ ಆಗಿದೆಯಲ್ಲ, ನಿನಗೆ ಹೇಳಬೇಕು ತಾನೇ ನೀನು? ನೀನು ಹೇಳಿಲ್ಲ, ನಿನ್ನೆ ಮಿಸ್ಟೇಕ್ ಅಷ್ಟೇ. ನಿಜವಾಗ್ಲೂ ಆ ದೇವ್ರ ಇದಾನ ಅನ್ನೋದೇ ನನಗೆ ಡೌಟ್ ಆಗೋಗಿದೆ ರೀ. ಆಯ್ತು, ಹಾಳಾಗೋಗ್ಲಿ. ತಾವು ಯಾಕೆ ಈ ಟೈಮಲ್ಲಿ ಇಲ್ಲಿಗೆ ಬಂತ್ರಿ? ಏನಾದರೂ ಗೆಸ್ಟ್ಗಳ ಹತ್ರ 500 ರೂಪಾಯಿ ಕೊಡಿ, 800 ರೂಪಾಯಿ ಕೊಡಿ ಅನ್ಬೇಕು, ಚಾಕು ಹಾಕ್ಬಿಡ್ತೀನಿ. ಇಲ್ಲಪ್ಪ, ನಾನು ಅದಕ್ಕೆ ಬಂದಿಲ್ಲ. ನಾನು ಬಂದಿದ್ದು ಈ ಪಾಪ ಪಾಂಡು ಅವರದ್ದು ಟೀಮ್ ಬಂದಿದೆ, ಅವ್ರ ಹತ್ರ ಸ್ವಲ್ಪ ಪರ್ಫಾರ್ಮೆನ್ಸ್ ನೋಡುವ ಅಂತ ಬಂದದ ಅಷ್ಟೇ. ಪರ್ಫಾರ್ಮೆನ್ಸ್ ಏನು ಕುಡ್ಕರ್ ಥರ ಆ್ಯಕ್ಟ್ ಮಾಡಿಸ್ತೀರಾ? ಅಲ್ಲಪ್ಪ, ಈಗ ಈಗ ಪಾಪ ಪಾಂಡು ಅವರು ಟೀಮ್ ಬಂದಿದೆ ತಾನೇ? ಹೌದು. ನಾನೊಂದಿವರೆಗೊಂದು ಆ ಗೇಮ್ಸ್ ಹೇಳ್ತೇನೆ, ಅದನ್ನು ಇವರು ಮಾಡಿದ್ರೆ ಇವರ ಪರ್ಫಾರ್ಮೆನ್ಸ್ ಕರೆಕ್ಟ್ ಇದೆ ಅಂತ ಒಂದು ನಂದು ಅನಿಸಿಕೆ. ನೀವೊಂದು ಪರ್ಫಾರ್ಮೆನ್ಸ್ ಕರೆಕ್ಟ್ ಮಾಡಿದರೆ ನನ್ನ ಪರವಾಗಿ ನಿಮ್ಮಿಬ್ಬರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಬಹುಮಾನ ನಾನೇ ಕೊಡ್ತೇನೆ. ಸರ್, ನಡೀತೀರಿ ತಾನೇ? ಇದು ಅವನ ಅಳಿಯನ ಪರವಾಗಿ ನಾನು ನಿಮಗೆ ಕೊಡ್ತೇನೆ. ನಾನು ಏನ್ ಗಿಫ್ಟ್? ಅಲ್ಲ, ಗಿಫ್ಟ್ ಇರಲಿ, ಫಸ್ಟ್ ಗೇಮ್ ಕೇಳಪ್ಪ. ಗೇಮು ನಿಮ್ಮಲ್ಲೊಂದು, ನಾನು ಈಗ ಟವಲ್ ಕೊಡ್ತೇನೆ, ನೀವು ಆಡಿಯನ್ಸ್ನ ಬಳಿಗೆ ಹೋಗಿ 5-5 ರೂಪಾಯಿ ಕಾಯಿನ್ ಅನ್ನು ಯಾರು ಜಾಸ್ತಿ ಕಲೆಕ್ಟ್ ಮಾಡ್ತಾರೆ ಅವ್ರು ಫಸ್ಟ್ ಇಂದ ಸೆಕೆಂಡ್ ಥರ್ಡ್ ಇಂದ ಫಸ್ಟ್. ಗುಂಡಮವ, 5-5 ರೂಪಾಯಿ ಕಾಯಿನ್ ಜಾಸ್ತಿ ಯಾರಾದ್ರೂ ಇಟ್ಕೊಂಡಿರ್ತಾರ? ಆ ಬಿಡಿ, ಯಾವ ಕಾಯಿನ್ ಆದ್ರೂ ಯಾರ ಹತ್ರ ಎಷ್ಟಿದೆ ಆ ಕಾಯಿನ್ ಎಲ್ಲ ಬರ್ಲಿ, ನೋಡುವ ಯಾರ ಕಲೆಕ್ಷನ್ ಜಾಸ್ತಿ. ಅಂದ್ರೆ 1 ರೂಪಾಯಿ 2 ರೂಪಾಯಿ ಆದ್ರೂ ಪರವಾಗಿಲ್ಲ, ಯಾವ್ದಾಗುತ್ತೆ, ಒಟ್ಟಿನಲ್ಲಿ ಕಾಯಿನ್ ತಗೊಂಡ್ಬರ್ಬೇಕು. ಕಾಯಿನ್ ಯಾರು ಜಾಸ್ತಿ ಕಲೆಕ್ಟ್ ಮಾಡಿದ್ದಾರೆ ಅವರಿಗೆ ಪ್ರೈಸ್. ಸರಿ, ಇವಾಗ ಚಿದಾನಂದು ಮತ್ತೆ ಶಾಲಿನಿ ಇಬ್ರು ಆಟ ಆಡಿ. ಇಬ್ರೇ ಸರ್? ಚಿದಾನಂದು ಮತ್ತೆ ಶಾಲಿನಿ ಇಬ್ರು ಕಾಂಪಿಟೇಷನ್ ಅಷ್ಟೇ. ಒಂದ್ ಕೆಲಸ ಮಾಡೋಣ, ಟವಲ್ ಚಿದಾನಂದ್ ಕೊಟ್ಬಿಡಿ. ಶಾಲಿನಿ ನಿನ್ನ ಹತ್ರ ಇಲ್ಲ, ನನ್ನ ಹತ್ರ ರೆಡಿ ಇದೆ. ನನ್ನ ಹತ್ರ ರೆಡಿ ಇದೆ. ಬೇಡ, ಇದು ಸಫಿಸ್ಟಿಕೇಟೆಡ್ ಆಗಿದೆ, ಜಾಸ್ತಿ ಅಲ್ಲ, ಅದರಲ್ಲಿ ಅದು ತೆಳ್ಳಗಿದೆ, ಅದರಲ್ಲಿ ಸೋರಿ ಹೋಗುತ್ತೆ. ಸೋರಿ ಹೋಗುತ್ತೆ? ಏ, ನಾನ್ ನೀರ್ ಕಲೆಕ್ಟ್ ಮಾಡ್ತಿದ್ದೀನ, ಕಾಯಿನ ಸೋರಿ ಹೋಗಕ್ಕೆ. ಅವ್ರ ಮಾತಿನ ತಾತ್ಪರ್ಯ ಹೋಗಿ ಕೇಳಿದಾಗ ಯಾರಾದ್ರೂ ಕೊಡಲಿಲ್ಲ ಹೋಗಿದ್ರೆ ಸೋರ್ ಹೋಗುತ್ತೆ ಅಂತ. ಅದಕ್ಕೆ ಟವಲ್ ಇಟ್ಕೊಂಬಕಂದ. ರೆಡಿ? ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ರೆಡಿ? ರೆಡಿ, 1, 2, 3. ಒಂದೇ ಕಾಯಿ ನಮಗೆ. ಅದು ಅದು ಹಂಗೆ ಬರ್ಲಿ 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 ಬರ್ಲಿ, ಕಮ್ ಆನ್ ಲೇಡೀಸ್ ಅಂಡ್ ಜೆಂಟಲ್ಮನ್, ಶಾಲಿಗಾಗಿ ಒಂದಷ್ಟು ಕಾಯಿಗಳನ್ನ. ಬಹುಮಾನ ಕೊಡುದು ಹೇಗೆ? ನಾವ್ ಹಂಗೆ ಲೆಕ್ಕ ಹಾಕ್ತಿವಲ್ಲ. ನೋಟ್ ಇದ್ರೆ ಪರವಾಗಿಲ್ಲ, ಲೆಕ್ಕ ಹಾಕೋ ಬನ್ನಿ. ನನ್ ಲೈಫ್ ಅಲ್ಲಿ ಇದ್ ಮಾಡಿರ್ಲಿಲ್ಲ, ಇವತ್ತು ಬಂದು ಇದು ಆಗೋಲ್ಲ. ಈಗ ಸೆಕೆಂಡ್ ಪ್ರೈಸ್ ಪೌಂಡ್ ಅವರಿಗೆ ಹೋಗಿದೆ, ಮತ್ತು ಪಾಚು ಶಾಲಿನಿ ಅವರಿಗೆ ಫಸ್ಟ್ ಪ್ರೈಸ್. ನಿಜವಾದ ಹೆಸರು ಹೇಳಿ, ಇಲ್ಲ ಒಂದ ಸೀರಿಯಲ್ ಹೆಸರು ಹೇಳಿ, ಪಾಚು ಶಾಲಿನಿ ಅನ್ನೋದು. ನಮ್ಗೆ ಯಾವ್ದಾದ್ರು ನಿಮ್ಗೆ ಅರ್ಥ ಆಯ್ತಲ್ಲ, ಅದು ಖುಷಿ. ನೋಡಿ, ಇದು ನನ್ಗೆ ಪ್ರೈಸ್ ಎಲ್ಲ ನಿಮ್ಗೆ ಬರ್ತೇನೆ. ಗುಡ್ ಮಾರ್ನಿಂಗ್,
ಇವ್ರ ಹತ್ರ ಎಲ್ಲ ಹೋಗ್ಬಿಟ್ಟು ಕಾಯಿನ್ ಎಲ್ಲ ತರಿಸ್ಕೊಂಡ್ಬಿಟ್ಟು ಓಡಾಗ್ತಾ ಇದ್ರಲ್ರಿ. ಅಲ್ಲ ಸಾಯಂಕಾಲಕ್ಕೆ ವ್ಯವಸ್ಥೆ ಆಯ್ತಲ್ಲ. ಅಯ್ಯೋ ನಿಮ್ಮ ಸಾಯಂಕಾಲ ವ್ಯವಸ್ಥೆಗೆ ಇವ್ರ ಹತ್ರ ಗೇಮ್ ಆಡಿಸಿದ? ಹೌದು, ಬಹುಮಾನ ನನ್ನ ಲೆಕ್ಕದಲ್ಲಿ ಫ್ರೀ. ಬಹುಮಾನ? ಏನಿದೆ ಬಹುಮಾನ ನೋಡಿ, ಬ್ಯಾಗ್ ಅಲ್ಲಿ ನೋಡಿ, ಎಲ್ರಿಗೂ ಹಂಚಿ. ಕಲೆಕ್ಷನ್ ಆದದ್ದು 48 ರೂಪಾಯಿ. 48 ರೂಪಾಯಿ ಕಲೆಕ್ಷನ್ಗೆ ಒಂದು ಕುಕ್ಕರ್ ಯಾರು ಕೊಡ್ತಾರೆ? ಸೆಕೆಂಡ್ ಪ್ರೈಸ್ ಕೊಡಿ, ಸೆಕೆಂಡ್ ಪ್ರೈಸ್ ಅದರಲ್ಲಿ ಇದೆ ನೋಡಿ ನೋಡಿ, ಅದಕ್ಕೆ 150 ರೂಪಾಯಿ ಇದೆ. ಥರ್ಡ್ ಪ್ರೈಸ್ ಸಮಾನದಕ ಬಹುಮಾನ ಹಂಚಿಕೊಡಿ ಯಾರಿಗೆ ನೋಡಿ. ಕಲೆಕ್ಷನ್ ಆದದ್ದು 58 ರೂಪಾಯಿ. ಪ್ರೈಸ್ ಎಷ್ಟೆಷ್ಟು ದೊಡ್ಡ ದೊಡ್ಡ ಪ್ರೈಸ್ ಇದೆ ನೋಡಿ. ಕುಕ್ಕರು, ನಾಯಿ ಚೇನು, ಸೀರೆ. ಏ ಗುಂಡುಮವ, ಇದೆಲ್ಲ ಎಲ್ಲಿಂದ ಬಂತು ಕರೆಕ್ಟ್ ಆಗಿ ಹೇಳಿ? ಬುಧವಾರ ಮಳೆ ಬಂತಲ್ಲ, ಆಕಾಶದಿಂದ ಒಂದೊಂದೇ ಬಿತ್ತು ಹಾಗೆ ತಂದೆ. ಎಪ್ಪ, ಒಂದು ಒಂದು ಸಿಳ್ಳಿಯಾಗಿ ಪ್ರಶ್ನೆ ಕೇಳ್ತಿಯಲ್ಲ, ಇದು ಎಲ್ಲಿಂದ ಬಂದಿದಲ್ಲ. ನಾನೇ ಕಷ್ಟಪಟ್ಟು ಸಂಪಾದನೆ ಮಾಡಿದನ್ನು ಹಂಚಿಕೊಟ್ಟದ್ನ. ನಿನ್ನ ಅಪ್ಪ ಅಂತಲೂ ನೋಡಲ್ಲ, ಮುಖ ಮುಸುಳಿ ಚಚ್ಚವಾಗಿ ಒದ್ದು ಬಿಡ್ತೀನಿ ಅಷ್ಟೇ ಸುಳ್ಳು ಹೇಳಿದ್ರೆ. ನನ್ನ ಮಗ ನನ್ಗೆ ಹೊಡಿಲಿಕ್ಕೆ ಬರ್ತಾನಂದ್ರ ಆಡ್ತೇನು? ಮಾಡೋದೆಲ್ಲ ಮಾಡ್ಬಿಟ್ಟು ಸುಳ್ಳು ಬೇರೆ ಬೊಗಳ್ತಾ ಇದ್ಯಾ? ಸುಳ್ಳು? ನಾನೇನು ಸುಳ್ಳು ಹೇಳಿದ್ದೇನೆ? ನಾವಿಬ್ರು ಯಾಕೆ ಈ ವೇಷದಲ್ಲಿರೋದು ಗೊತ್ತಾ? ಯಾಕೆ ಅದನ್ನೇ ಕೇಳೋಣ ಅಂತ ಅನ್ಕೊಂಡೆ. ನೀವು ಯಾಕೆ ಇಬ್ರು ಗೊಗ್ಗಯ್ಯನ ತರ ಬಟ್ಟೆ ಹಾಕಿದ್ದೀರಾ? ಇದು ಗೊಗ್ಗಯ್ಯ ಅಲ್ಲ, ಡಿಟೆಕ್ಟಿವ್ಸ್. ಏಯ್ ಮಾವ, ನೀ ತಂದಿರೋ ಈ ಕುಕ್ಕರು, ಚೈನು, ಸೀರೆ ಏನೇನ್ ತಂದಿದ್ಯೋ ಇದನ್ನೆಲ್ಲ ಕಂಡಿಡಿಯಕ್ಕೋಸ್ಕರನೇ ನಾವ್ ಈ ಡಿಟೆಕ್ಟಿವ್ ಡ್ರೆಸ್ ಅಲ್ಲಿರೋದು. ಇದನ್ನೆಲ್ಲ ನೀವು ಕದ್ಕೊಂಡ್ ಬಂದಿದ್ದೀರಾ? ಇದನ್ನ ಹುಡುಕೋಡಿ ಅಂತ ನನಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕೇಸ್ ಅಂಕಕ್ಕೆ ಕೊಟ್ಟಿದ್ದಾರೆ, ಅದಕ್ಕೆ ಈ ವೇಷ. ಹೌದಾ? ನಿಮ್ಮ ಅದೃಷ್ಟ ಚೆನ್ನಾಗಿದೆ, ನೀವು ಅದನ್ನು ಹುಡ್ಕೊಳ್ಳೋದು ಬೇಡ, ಅದೇ ನಿಮ್ಮ ಕಾಳಬುಡಕ್ಕೆ ಬಂದಿದೆ, ಚೆನ್ನಾಗಿದೆಯಲ್ಲ. ಏ ಗುಣಮವ, ಈ ವಯಸ್ಸಲ್ಲಿ ನಿಮ್ಗೆ ಈ ತರ ಶೋಕಿ ಎಲ್ಲ ಬೇಕೇನ್ರಿ? ನಿಮ್ಗೆ ಕದಿಯೋದ್ ಬಿಟ್ಬಿಟ್ಟು ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡೋದನ್ನ ಕಲೀರಿ. ಅದು ಬಿಲ್ಡಪ್ ಅಲ್ಲಪ್ಪ. ಕದಿಯೋದು ಎಷ್ಟು ಕಷ್ಟ ಅಂತ ನಿಮ್ಗೆ ಗೊತ್ತಿದ್ಯಾ? ಕದಿಯೋದು ಕಷ್ಟವೇ. ಏತ ಕಷ್ಟ ಎಂಗುಲ್ ಕಂಡೊಂದಿಲ್ಲ. ಏನು ಏನು ಹೋದ ತಕ್ಷಣ ಆ ಕಳ್ಳ ಬಂದ, ತಕೊಳ್ಳಿ ತಕೊಳ್ಳಿ ಅಂತ ತೆಗ್ದು ಕೊಡ್ತಾರ? ಅದು ಎಷ್ಟು ಜಾನೆಯಲ್ಲಿ ನಾವು ಅದನ್ನು ಹಿಡಿದುಕೊಂಡು ಬರ್ಬೇಕಂತ ನಮ್ಗೆ ಅದು ಗೊತ್ತು. ಪ್ರಪಂಚದಲ್ಲಿ ಒಬ್ಬನೇ ಕಳ್ಳ ಮಾತ್ರ ಎಲ್ರಿಗೋಸ್ಕರ ಬೇಡ್ತಾನೆ, ಬಾಕಿಯವರೆಲ್ಲರೂ ಅವರಿವರಿಗೋಸ್ಕರನೇ ಬೇಡ್ತಾ ಇರ್ತಾರೆ. ನೋಡಿ ಈಗ ಡಾಕ್ಟರ್ ಹೆಂಗೆ ಬೇಡ್ತಾನೆ, ಬೆಳಿಗ್ಗೆ ಎದ್ದ ಕೂಡಲೇ ದೇವ ಒಳ್ಳೆ ಒಂದು ದೊಡ್ಡ ರೋಗದ ಪೇಷಂಟ್ ಸಿಗ್ಲಿ ಅಂತ ಬೇಡ್ತಾನೆ. ಹೌದಾ? ಸರಿ. ಈ ವಕೀಲ ಏನ್ ಬೇಡ್ತಾನೆ, ಒಂದು ದೊಡ್ಡ ಲ್ಯಾಂಡ್ ಲಿಂಕ್ಸ್ ಇದು ಕೇಸ್ ಬರಲಿ ಅಂತ ಅವನಿಗೋಸ್ಕರ ಅವನು ಬೇಡ್ತಾನೆ. ಹೌದು. ಹೌದಾ? ಓಕೆ, ಸರಿ ಅಲ್ವಾ? ಕಳ್ಳ ಮಾತ್ರ ಏನ್ ಬೇಡ್ತಾನೆ? ಏನು? ಎಲ್ಲ ಜನತೆಗೆ ಬೇಡ್ತಾನೆ. ಹೆಂಗೆ? ಎಲ್ರಿಗೆ ಐಶ್ವರ್ಯ ಆರೋಗ್ಯ ಕೊಟ್ಟು ಸುಖ ನಿದ್ರೆ ಕೊಡು ದೇವಾ. ಸರಿ ಅಲ್ವಾ? ಅದ ಕಳ್ಳ ಕಳ್ಳ ಅಂತ ಇನ್ಸಲ್ಟ್ ಮಾಡೋದು ಬೇಡ. ಕೊಡ್ರ ಮಚ್ಚು, ಮುಚ್ಚಂತೆ ಓಡು. ನಾನು ಓಡಲ್ಲ. ನೀವ್ ಯಾಕ್ರಿ ಹಿಂಗ್ ನಗ್ತಾ ಇದ್ದೀರಾ? ಓಡ್ರಿ. ಆ ಮಚ್ಚನ್ನು ಮುನ್ನೆ ನಾನು ಅವನಿಗೆ ಮಾರಿಬಿಟ್ಟಿದ್ದೀನಿ. ಯಾರಿಗೆ ಯಾರಿಗೆ ಮರಿದಿರ? ಆ ಎಳ್ನೀರ್ ಕೊಡ್ತಾನಲ್ಲ ಅವನಿಗೆ, ಶೇಖರನ್ಗೆ. ಆ ಶೇಖರನಿಗೆ ಮಾರಿಬಿಟ್ಟಿದ್ದೇನೆ. ಯಾವಾಗ ಮಾರಿದ್ದು? ಅದು ಮೊನ್ನೆ ಮೊನ್ನೆ ಮಾರಿದ್ದೇನೆ. ಮೊನ್ನೆ? ಹೌದು. ಏ ಕೊಡ್ರ ಮಚ್ಚು. ಯಾವ ಮಚ್ಚು ನಿಂದು? ಇವರು ಮೊನ್ನೆ ಮಾರಿದ್ದು, ನಿನ್ನೆ ಹೊಸ ತಂದಿಟ್ಟಿದ್ದೀನಿ, ಕೊಡ್ರಲ್ಲ. ಸುಜಾ, ಸೂಪರ್. ಯಾಕೆ? ನೆಕ್ಸ್ಟ್ ಅದನ್ನು ನಾನೇ ಮಾಡ್ತೇನೆ.